पर्दन पर्दन इस्तकबाल करता हूँ कि हमारे जावेद साहब की दावत पर लबैक कहते हुए आप तमाम यहाँ जमा हुए हैं। यहाँ का जमा होने का आज मकसद जनाब जावेद साहब, इससे कबल मैं दो चार बातें इस महफिल को देखते हुए कहना चाहता हूँ कि इस तरह का जुड़ना, सर जोड़कर बैठना यहाँ आपसी मोहब्बत का सबूत है। हमारे सियासी और ज़ाती इख्तलाफात कई तरह के हैं, उसके बावजूद भी हम यहाँ पर जुड़कर बैठे हैं तो एक अल्लाह की नियामत है। मैं समझता हूँ कि इस तरह के मौके बार बार आना चाहिए। इसका आगाज़ जाफर काउंसलर साहब ने शुरू किया था इसी जगह पर, तो ये सिलसिले की कड़ी है ये भी। और जावेद साहब जो होनहार खदमत गुजार सामाजिक कारकुन हैं, वो अपने ख्याल और तासुरात का इजहार बयान करेंगे। लीडर्स के वास्ते जमने के वास्ते एक जगह पूरा होना को बिल्कुल एक प्लेटफॉर्म में होना को बिल्कुल एक ये करत है। उसके वास्ते पूरे जुड़ी पूरे आगे वास्ते एक वेलकम मेरे तरफ से कर रहा हूँ। दूसरा क्या अपनी सियासी इसमें मैं भी बहुत दिन से हूँ, एक मौका मंजे भी माइनॉरिटी डिस्ट्रिक्ट चेयरमैन होने का पूछ रहा हूँ। आप सभी मेरा साथ दियो और आप सभी ये करो ये करो को बिल्कुल एक बात मिली। ನನ್ನ ಹೆಸರು ಸೈಯದ್ ಜಾವೀದ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನಿನ್ನ ಸದ್ಯಕ್ಕೆ ಅಲ್ಪಸಂಖ್ಯಾತರ ಅಧ್ಯಕ್ಷಗೆ ಜಿಲ್ಲಾಧ್ಯಕ್ಷರಿಗೆ ನಾನಾಗಿ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧೆ ಇದು ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡಿಕೊಂಡೆ. ಮುಸ್ಲಿಂ ಮುಖಂಡರಲ್ಲಿ ಎಲ್ಲರೂ ಒಮ್ಮತವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅದನ್ನ ಬಗ್ಗೆ ಇದು ಮಾಡ್ತೀವಿ. ಎಲ್ಲರೂ ಬಂದಿದ್ರು, ತಜ್ಜಣ್ಣ ಬಂದಿದ್ರು, ಉತ್ತಮ ಮುಜ್ಜಣ್ಣ ಬಂದಿದ್ರು, ಅಬ್ದುಲ್ ಕಯ್ಯೂಮ್ ಅವರು, ಜಫ್ರುಲ್ಲಾ ಅವರು, ಮುಬಾರಕ್ ಅವರು, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಹಬಾಜ್ ಅವರ ಬರೆದು ಎಲ್ಲ ತಾಲೂಕುಗಳಿಂದನೂ ಇಲ್ಲಿ ಸೇರಿದರು. ನಗರಸಭಾ ಸದಸ್ಯರುಗಳು ಸೇರಿದರು, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಸೇರಿ ಯು ಕಾಂಗ್ರೆಸ್ನಿಂದ ಗೆದ್ದಿದ್ರಲ್ಲ ಅಲ್ಪಸಂಖ್ಯಾತರು ಇವರೆಲ್ಲರನ್ನು ಅವ್ರಿಗೂ ಕೂಡ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ವಿ. ಅದು ಕೂಡ ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಷ್ಟೇ. ಎಷ್ಟು ವರ್ಷದಿಂದ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ? ಸರ್, ನಾನು ಸುಮಾರು 17 ವರ್ಷದಿಂದ NSU ನಲ್ಲಿದ್ದೆ. NSU ಯುದ್ಧ ಅಧ್ಯಕ್ಷನಾಗಿ, ಆಮೇಲೆ ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷನಾಗಿ, ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಯೂತ್ ಕಾಂಗ್ರೆಸ್ಸಲ್ಲಿ, ಆಮೇಲೆ ತಿರ್ಗಾ ಜಿಲ್ಲಾ ಕಾಂಗ್ರೆಸ್ ಸಮಿತಿನಲ್ಲೇ ಪ್ರಧಾನ ಕಾರ್ಯದರ್ಶಿಯಾಗಿ 2017 ಚೇರ್ಮನ್ ಆಗಬೇಕಂತ ಇದ್ರಲ್ಲ, ಒಂದು ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಆದರೆ ಏನು ಮಾಡ್ತೀರಿ ಮುಂದೆ? ಸರ್, ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಪಕ್ಷ ಸಂಘಟನೆ ಮಾಡಬೇಕು. ಇವಾಗ ಸರ್ಕಾರ ಬಂದಿಲ್ಲ, ನಮ್ಮ ಸರ್ಕಾರ ಇಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಜಾಸ್ತಿ ಆಗ್ತಾ ಇದೆ. ಆದರೆ ಈ ದೃಷ್ಟಿಯಿಂದ ಇವಾಗ ತಜ್ಜಣ್ಣ ಅವರೇ ಆಗ್ಬೋದು, ಒಂದು ಇದು ಲಾಕ್ಡೌನ್ ಸಮಯದಲ್ಲಿ ನೀವು ನೋಡಿರಬೇಕು ಎಲ್ಲ ಈ ಆ ಸ್ಥಿತಿನಲ್ಲಿ ಇಡೀ ದೇಶ ಎಲ್ಲ ಇಲ್ಲಿ ಪ್ರಪಂಚನೇ ಒಂಥರ ಇದಾಯಿತು. ಅಂಥ ಸಂದರ್ಭದಲ್ಲಿ ಒಬ್ಬ ಲೀಡ್ರಾಗಿ ತಜ್ಜಣ್ಣ ಅವರು ತುಂಬ ಜನಕ್ಕೆ ಕೆಲಸ ಮಾಡಿದ್ದಾರೆ. ಅಂಥವ್ರದ್ದೆಲ್ಲ ಸ್ಫೂರ್ತಿ ಇದೆ ನಮಗೆ, ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬೋದು. ಎಲ್ಲರದನ್ನು ಈವನ್ ಮುಲ್ಬಾಲಿಂದ ಶಹಬಾಜ್ ಅವರು ಅಂತ 10 ನಂಬರ್ ರೋಷನ್ ಬಿಡಿ ಅವರಿದ್ದಾರೆ, KGFಯಿಂದ ಶಾಹಿದ್ ಇದ್ದಾರೆ, ಮುಬಾರಕ್ ಅವರಿದ್ದಾರೆ, ಎಲ್ಲರ ಜೊತೆ ಸೇರಿಕೊಂಡು ಪಕ್ಷ ಸಂಘಟನೆ ಮಾಡಿ ಪಕ್ಷ ಇದು ಮಾಡಿ ಬರುವಂಥ ದಿನಗಳಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಒಂದು ಹೇಳ್ಬಿಟ್ಬಿಟ್ಟು ಸಂಘಟನೆಗೋಸ್ಕರ ಕಷ್ಟಪಡ್ತಾ ಇದ್ದೀವಿ ಸರ್. ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗೆ ಕ್ಷೇತ್ರದಿಂದ ನಿಮ್ಮ ಅಭ್ಯರ್ಥಿನ ಯಾರನ್ನೊಬ್ಬರು ನಾರ್ಸ್ ಕಳಿಸುವಂತ ಒಂದು ಉದ್ದೇಶ ಇದೆಯಾ? ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಷ್ಟೇ, ಈವನ್ ಯಾರು ನಮ್ಮ ಅಭ್ಯರ್ಥಿ ಅಂತ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷ ಇಡೀ ಆರ್ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ನಮಗೊಂದು ಆಸೆ ಇದೆ. ನಮ್ಮ ಅದನ್ನ ಒಟ್ಟಿಗೆ ಒಟ್ಟಾಗಿ ಎಲ್ಲರೂ ಅಲ್ಪಸಂಖ್ಯಾತರು ಓಟ್ ಹಾಕ್ಸಿ ಎಲ್ರಿಗೂ ಪಾರ್ಟಿನಲ್ಲಿ ಇದು ಮಾಡಿ ಎಲ್ರಿಗೂ ಓಟ್ ಇದು ಮಾಡೋಣ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಕಾಂಗ್ರೆಸ್ ಇಡಬೇಕು.